ನಮಸ್ಕಾರ. ಉದಯ ನಿಷ್ಕರ್ನಾಟಕಕ್ಕೆ ಸ್ವಾಗತ. ಆನ್ಲೈನ್ ಶಿಕ್ಷಣದ ವಿರುದ್ಧ ನಿರಂತರ ಹೋರಾಟ ಮಾಡುತ್ತೇವೆ, ಆನ್ಲೈನ್ ಶಿಕ್ಷಣ ವ್ಯವಸ್ಥೆಗೆ ಧಿಕ್ಕಾರ ಎಂದು ವಾಟಾಳ್ ನಾಗರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದೆಡೆ ರಾಜ್ಯದಲ್ಲಿ ಕೊರೋನಾ ಬರ, ಮತ್ತೊಂದೆಡೆ ವೈರಸ್ ಹರಡುವಿಕೆ ಹಿನ್ನೆಲೆಯಲ್ಲಿ ಎಲ್ಲಾ ಶಾಲೆಗಳು ಬಂದಾಗಿವೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಶಿಕ್ಷಣ ನೀಡಲು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಸರ್ಕಾರ ನಡೆಯನ್ನು ಖಂಡಿಸಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ರಾಮನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಮನಗರದ ಐಜೂರು ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಆನ್ಲೈನ್ ಶಿಕ್ಷಣ ವ್ಯವಸ್ಥೆಯ ಅಣಕುಶವಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ವಾಟಾಳ್ ನಾಗರಾಜ್, ಆನ್ಲೈನ್ ಶಿಕ್ಷಣದ ವಿರುದ್ಧ ನಿರಂತರ ಹೋರಾಟ ಮಾಡುತ್ತೇವೆ ಎಂದು ಸರ್ಕಾರವನ್ನು ಎಚ್ಚರಿಸಿದರು. ಒಂದು ಲ್ಯಾಪ್ಟಾಪ್ ತಗೊಂಡು ಅದನ್ನು ವ್ಯವಸ್ಥೆ ಮಾಡಬೇಕಾದ್ರೆ 50,000 ರೂಪಾಯಿ ಖರ್ಚಿದೆ. ಆನ್ಲೈನ್ ಶಿಕ್ಷಣ ಮಾಡಲೇಬೇಕು ಅನ್ನೋದಿದೆಯಲ್ಲ, ಒಳ್ಳೇದಲ್ಲ. 50,000 ರೂಪಾಯಿ ಎಲ್ಲಿ ತರೋದು? ಇವತ್ತು 5 ರೂಪಾಯಿ ಒದ್ದಾಡ್ತಾ ಇದ್ದಾರೆ. 50,000 ರೂಪಾಯಿ ತರಕ್ಕೆ ಆಗೋದಿಲ್ಲ. ಆನ್ಲೈನ್ ಶಿಕ್ಷಣ ಯಾವುದೇ ಕಾರಣಕ್ಕೂ ಬೇಡ. ಗ್ರಾಮೀಣ ಪ್ರದೇಶದ ಮಕ್ಕಳು ಲ್ಯಾಪ್ಟಾಪ್ ಅದನ್ನ ಉಪಯೋಗಿಸ ಬರೋದಿಲ್ಲ, ಪ್ರಾಮಾಣಿಕವಾಗಿ ಬರೋದಿಲ್ಲ, ಮತ್ತು ಕರೆಂಟ್ ಇರೋದಿಲ್ಲ. 108 ಸಮಸ್ಯೆಗಳಿದೆ. ಈ ಆನ್ಲೈನ್ ಶಿಕ್ಷಣ ತರಬೇಕು ಅಂತ ಹೇಳಿ ಹೊರಟಿರ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಇದು ಅತ್ಯಂತ ಘೋರ ಅನ್ಯಾಯ. ಇದನ್ನ ಸರ್ಕಾರ ಆನ್ಲೈನ್ ಶಿಕ್ಷಣದ ಬದಲು ಪ್ರಾಣ ಉಳಿಸಿ, ಮೊದಲು ಪ್ರಾಣ ಉಳಿಬೇಕಾಗಿದೆ. ಪ್ರಾಣ ಉಳಿದ್ರೆ ಆನ್ಲೈನ್. ಇವತ್ತು ದಿನ ದಿನ ಕೊರೋನಾ ಸೋಂಕು ಬಹುಶಃ ಭಾರಿ ಏರ್ತಾ ಇದೆ. ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ಹೋಗುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಬೆಂಗಳೂರು ಮೈಸೂರು ರಾಷ್ಟೀಯ ಹೆದ್ದಾರಿಯಲ್ಲಿ ಪ್ರತಿಕ್ರಿಯಿಸಿ ಕಿಡಿಕಾರಿದ ಅವರು, ನಮ್ಮ ಚಳುವಳಿ ನಿರಂತರ ಮುಂದುವರಿಯುತ್ತದೆ, ಆನ್ಲೈನ್ ಶಿಕ್ಷಣ ವ್ಯವಸ್ಥೆಗೆ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು.